ಸ್ಟೋರಿ ಸಪೋರ್ಟ್ ನೋಡಿ ಸ್ವಲ್ಪ ಬೆಳಕಿನಲ್ಲಿ ಕಾಣ್ತದೆ. ನಮ್ಮ ಕೃಷ್ಣ ಅಂತ ಇದ್ರು, ಅವರ ಮಗಳು, ಅವರಿಗೆ ವ್ಯಾಪಾರ ನಡೆಸಿಕೊಂಡಿದ್ದಾರೆ. ಕೃಷ್ಣ ಮತ್ತೆ ಶಿವಣ್ಣ ಅಂತೇಳಿ ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಅವರು ಸ್ಥಾಪಿಸಿದ ಅಂಗಡಿ ಇದು. ಇವತ್ತು ಅವರ ಮಗಳು, ಅವರು ನಡೆಸ್ತಾ ಇದ್ದಾರೆ ರಾಮಸ್ಟೋರ್. ಮುಂಚೆ ಒಂದು ಟೈಮಲ್ಲಿ ಐಸ್ ಕ್ರೀಮ್, ಐಸ್ ಕ್ಯಾಂಡಿ ಮತ್ತು ಸೋಡಾ, ಗೋಧಿ ಸೋಡಾ ಅದಕ್ಕೆಲ್ಲ ಫೇಮಸ್ ಈ ಅಂಗಡಿ. ಈಗ ಅವ್ರದ್ದು ಉಂಟು ಇಲ್ಲ ಸಾಫ್ಟ್ ಡ್ರಿಂಕ್ ಇದೆಲ್ಲ ಉಂಟು, ನೋಡ್ಬೋದು ಅವಳಿಗೆ. ಈಗಂತ ಉಂಟು ಕೆಲವೆಲ್ಲ ಸಾಫ್ಟ್ ಡ್ರಿಂಕ್ ಇತ್ತು. ಮತ್ತೆ ಅವರದೆಲ್ಲ ನೋಡಿ, ಗೋಲಿ ಸೋಡಾ, ಗೋಲಿ ಸೋಡಾ ನಿಮಗೆ ಹಳೆ ಜರ್ಮನ್ ಬಾಟ್ಲಿ ಅಂಥದ್ದೆಲ್ಲ ಇಲ್ಲ ಉಂಟು ಇಲ್ಲಿ ನೋಡಿ, ಪೇರಿ ಸಿಕ್ಕಿದ್ದಾರೆ. ಇದು ಈಗ ಮಾಡ್ತಾರೆ ಗೋಲಿ ಸೋಡಾ, ಮೆಷಿನ್ ಹಾಳಾಗಿದ್ದ ನೋಡಿ. ಇದು ಗೋಲಿ ಸೋಡಾದ ಮೆಷಿನ್, ಇದ್ರದ್ದು ಬಾಟ್ಲಿ ಸಿಕ್ಕಿಸಿದ್ದು. ಆಗ ಅದು ಗ್ಯಾಸ್ ತುಂಬಿ ಗೋಲಿ ಹೋಗಿ ನೇರೆ ಬಂದು ಸೀಲ್ ಆಗಿ ನಿಲ್ತದೆ ಆ ವ್ಯವಸ್ಥೆ. ಅಲ್ಲಿ ಎಲ್ಲ ಅಂಥದ್ದು ಬಾಟ್ಲಿ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಸಹ ಉಂಟು ನೋಡಿ ಬಾಟ್ಲಿ. ಇದೆಲ್ಲ ಗೋಲಿ ಸೋಡದ ಬಾಟ್ಲಿ ನೋಡಿ. ಇದು ಗೋಲಿ ಸೋಡದ್ದು ಬಾಟ್ಲಿ, ಇದು ಗೋಲಿ ಸೋಡ, ಇದು ಜಿಂಜರ್ ಸೋಡ ಅಂತಾರೆ. ಅದು ಈಗ ಸಹ ಮಾಡ್ತಾರೆ ನೋಡಿ ಅವರು. ಕೋಲ್ಡ್ ಉಂಟ ನಿಮ್ಮ ಹತ್ರ? ಒಂದು ಜಿಂಜರ್ ಸೋಡ ಕೋಲ್ಡ್ ಬಿಡಿ, ಒಂದು ತೋರಿಸು ಕುಡಿಯುವ. ಒಂದು ಜಿಂಜರ್ ಸೋಡ ಕುಡಿಯುವ ಬಂದದಕ್ಕೆ. ಮುಂಚಿದ್ದೆ ನಪ್ಪು ಚಿಕನ್ ಇದ್ದು ನೋಡಿ, ಹೇಗೆ ಹೇಗೆ ಓಪನ್ ಮಾಡ್ತಾರೆ ನೋಡಿ. ಇದು ಇದು ಗೋಲಿ ಸೋಡ, ಇದರದ್ದು ಗೋಲಿ ಹೋಗಿ ಇಲ್ಲಿ ನಿಲ್ತದೆ. ಅದು ಗೋಲಿ ಈಚೆ ಬಾರದಾಗೆ ಅದಕ್ಕೆ ಎರಡು ಕಚ್ಚು ಉಂಟು, ಹಾಗೆ ಹೀಗೆ ಕುಡಿಯುದು. ಜಿಂಜರ್ ಸೋಡ ಅಂದ್ರೆ ಸ್ವಲ್ಪ ಖಾರ, ಖಾರ ಅಂದ್ರೆ ಜಿಂಜರ್. ಈ ಗಂಟ್ಲಲ್ಲಿ ಒಂದು ಇದಾದಾಗ ಆಗ್ತದೆ, ಆದ್ರೆ ಒಳ್ಳೆ ಹಾಯ್ ಆಗ್ತದೆ. ಕೋಲ್ಡ್ ಸೋಡ ಕುಡಿಯುವಾಗ ಆ ಜಿಂಜರ್ ಇದು ಖಾರ ಗಂಟಲಿಗೆ ಟಚ್ ಆಗುವಾಗ ಕೆಮ್ಮು ಗಿಮ್ಮೆ ಅಂತದ್ದು ಬರುದಿಲ್ಲ. ಹಾಗೆ ಇದೊಂದು ಭಾರಿ ಪ್ರೀತಿದ್ದು. ಇವರ ಸೋಡ ಮುಂಚೆ ಬಳ್ಳಾರ ಭಾಗದಲ್ಲಿ ನಮ್ಮ ಮನೆ ಹತ್ರ ಒಂದು ಅಂಗಡಿಗೆ ಬರ್ತಿತ್ತು, ವಾತ್ಯಕ್ಷಣೆಯರ ಅಂಗಡಿ. ಅಲ್ಲಿ ಇವರ ಸೋಡ ಬರ್ತಿತ್ತು ನಮ್ಗೆ ಬಾರಿ. ಅಲ್ಲಿ ಹೋಗಿ ತಕೊಂಡು ಕುಡಿದಂದ್ರೆ ಆಗ ಫ್ರಿಜ್ ಅಲ್ಲೇ ಏನಿಲ್ಲ. ಹಾಗೆ ಏನಂದ್ರೆ ನೀರಿದ್ದು ಚಟ್ಟಿ ಅಂತ ಇತ್ತು ಮಣ್ಣಿದ್ದು, ಅದರಲ್ಲಿ ನೀರು ಹಾಕಿ ಆ ನೀರಲ್ಲಿ ಈ ಬಾಟ್ಲಿ ಇಟ್ಟು ಅದನ್ನ ತಂಪು ಮಾಡುದು. ಅದೇ ನಮ್ಗೆ ಒಂದು ದೊಡ್ಡ ವಿಷಯ ಆಗದೊಂದು ಇದು ಕುಡಿಯದಂದ್ರೆ ನೋಡಿ. ಗೋಲಿ ಸೋಡ ಅದರಲ್ಲೂ ಜಿಂಜರ್ ಎಷ್ಟೋ ವರ್ಷ ನಂತರ ಕುಡಿಯುದು ನಾನು. ಅದೇ ಒರಿಜಿನಲ್ ಫ್ಲೇವರ್ ಉಂಟು, ಹಾಗೆ ಟೇಸ್ಟ್ ಉಂಟು. ರಾಮ ಸ್ಟೋರಿಗೆ ಬಂದು ಒಂದು ಭಾರಿ ಖುಷಿ ಆಯ್ತು. ಹಾಗೆ ರಾಮ ಸ್ಟೋರಿಗೆ ಬಂದು ಹಳೆ ನೆನಪಿನಲ್ಲಿ ಒಂದು ಜಿಂಜರ್ ಸೋಡ ಕೊಟ್ಟೆ, ಅದು ಗೋಲಿ ಸೋಡ. ಚಿಕ್ಕಂದಿನ ನೆನಪು. ಆಗ ನಾನು ಹೇಳಿದಾಗ ಬಳ್ಳಾಲ್ ಬಾಗಲ್ ನಮ್ಮ ಮನೆ ಹತ್ರ ಶಾಲೆಯಲ್ಲಿರುವಾಗ ನಾವಿಲ್ಲಿ ಬರ್ತಿದ್ದೆವು. ಆದ್ರೆ ಇಲ್ಲಿ ಆಗ ಲೆಮ್ಲೇಟ್ ಅಂತ ಹೇಳ್ತೇವೆ, ಲೆಮನ್ ಅಂತೇಳಿ, ಅದು ಕುಡಿಯೋದಿತ್ತು. ಆಗ ನಮ್ಗೆ ಜಿಂಜರ್ ಸೋಡೆ ಎಲ್ಲ ಕುಡಿಯೋಕೆ ಮನೆಯಲ್ಲಿ ಬಿಡ್ತಿರ್ಲಿಲ್ಲ, ಮಕ್ಕಳು ಕುಡಿಬಾರ್ದು ಖಾರ ಅಂತೇಳಿ. ಬಳ್ಳಾಲ್ ಬಾಗಲ್ ಇರುವಾಗ ನಮ್ಮ ಮನೆ ಹತ್ರ ವಾತಾವರಣ ಅಂತೇಳಿ ಅವ್ರ ಅಂಗಡಿಯಿಂದ ನಮ್ಮ ಒಬ್ಬರು ಇವರು ಬಂದಿದ್ರು ದೊಡ್ಡಮ್ಮ, ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಯ ಉಳ್ಕೊಳ್ಳಿಕ್ಕೆ. ಅವರಿಗೆ ಜೀರ್ಣದ ಪ್ರಾಬ್ಲಮ್ ಅಂತೇಳಿ ಜಿಂಜರ್ ಸೋಡ ಅಂತೇಳಿ. ಆಗ ಅವ್ರ ಅಂಗಡಿಯಿಂದ ತರುವಾಗ ಅವರು ಕುಡಿದು ಬಾಟ್ಲಿಯಲ್ಲಿ ಉಳಿದದ ಒಂದೆರಡು ಇದ್ದಿತ್ತು, ಅದು ಗುಟ್ಟು ನಾನು ಕುಡಿಯದಿತ್ತು. ಇದು ಕಣ್ಣ ತಪ್ಪಿಸಿ ಅಂದ್ರೆ ರಾಮ ಸ್ಟೋರ್ ಇದ್ದು ಅವರದ್ದು ಕೃಷ್ಣ ಮತ್ತೆ ಇವರು ಶಿವಣ್ಣ ಮಾಡುವ ಸೋಡ ಪರ್ಫೆಕ್ಟ್ ಇತ್ತು. ಇವತ್ತಿಗೆ ಅದೇ ಟೇಸ್ಟ್ ಉಂಟು. ಈಗ ನಾನು ಕುಡಿದು ನನಗೆ ಭಾರಿ ಖುಷಿ ಆಯ್ತು ಜಿಂಜರ್ ಸೋಡ. ಹಾಗೆ ಒಂದು ಮನಸ್ಸು ತುಂಬಿ ಬಂತು ನಿಂತಿದ್ದೆ. ಹಾಗೆ ಜಿಂಜರ್ ಸೋಡ ಕುಡಿದು ರಾಮ ಸ್ಟೋರ್ ಇಂದ ನಾವು ಹೊರಡ್ತಾ ಇದ್ದೇವೆ, ಮುಂದೆ ಹೋಗುವ. ಈಗ ಸ್ವಲ್ಪ ಎನರ್ಜಿ ಬಂತು ನನಗೆ.